ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ದೇವರಾಜ್ ಅರ್ಸ್ ಅವರು ಉಪಯೋಗಿಸುತ್ತಿದ್ದಂತ ಮೆರ್ಸಿಡಿಸ್ ಕಾರ್ ಅನ್ನು ಈಗ ಇಲ್ಲಿ ತರಲಾಗಿದೆ. ಪ್ರಮುಖವಾಗಿ 1971 ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂತ ಇಂದಿರಾ ಗಾಂಧಿ ಅವರು ದೇವರಾಜ್ ಅರ್ಸ್ ಅವರ ಆಡಳಿತ ವೈಖರಿಯನ್ನು ಮೆಚ್ಚಿ ಈ ಕಾರನ್ನು ಉಡುಗೊರೆಯಾಗಿ ನೀಡಿದರು ಅಂತಕ್ಕಂತ ಪ್ರತೀತಿ ಇದೆ. ಸದ್ಯ ಈಗ ವಿಧಾನಸೌಧದಲ್ಲಿ ಇವತ್ತು ಡಿ ದೇವರಾಜ್ ಅರ್ಸ್ ಅವರ ಜನ್ಮ ದಿನಾಚರಣೆ ಏನಿದೆ, ಈ ಸಂದರ್ಭದಲ್ಲಿ ಈ ಕಾರನ್ನು ಅದರ ಮಾಲೀಕರು ಏನು ಖರೀದಿ ಮಾಡಿದ್ದಾರೆ ಸರ್ಕಾರದಿಂದ, ಅವರು ಈ ಕಾರನ್ನು ಇಲ್ಲಿ ವಿಧಾನಸೌಧಕ್ಕೆ ತಂದಿಟ್ಟಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಾರಿನ ಸಂಖ್ಯೆ ಕೂಡ ಅಧಿಕೃತವಾಗಿ MEO 777 ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ 1971 ರಲ್ಲಿ ಅಂದರೆ ಯಾವಾಗ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಈ ಕಾರನ್ನು ಡಿ ದೇವರಾಜ್ ಅರ್ಸ್ ಅವರು ರಾಜ್ಯದಲ್ಲಿ ಯಾವ ರೀತಿ ಆಡಳಿತವನ್ನ ನೀಡ್ತಾ ಇದ್ರು, ಪ್ರಮುಖವಾಗಿ ದೀನದಲಿತರಿರ್ಬೋದು ದುರ್ಬಲರಿಗೆ ಪರವಾದಂಥ ಆಡಳಿತವನ್ನ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅವರು ಪ್ರತಿಯಾಗಿ ಅಂದರೆ ಅವರ ಆಡಳಿತ ವೈಖರಿಯನ್ನ ಮೆಚ್ಚಿ ಈ ಕಾರನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ 8 ವರ್ಷಗಳ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಈ ಕಾರನ್ನು ಅಧಿಕವಾಗಿ ಉಪಯೋಗಿಸ್ತಾ ಇದ್ರು ಎಂಬತಕ್ಕಂಥ ಪ್ರತೀತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಏನು ಡಿ ದೇವರಾಜ್ ಅರ್ಸ್ ಅವರು ಈ ಕಾರನ್ನು ಉಪಯೋಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಕಾಲಾನಂತರ ಅವರ ಕುಟುಂಬ ಸದಸ್ಯರು ಈ ಕಾರನ್ನು ಸರ್ಕಾರದ ಸುಪರ್ದಿಗೆ ನೀಡ್ತಾರೆ. ಆನಂತರ ಸರ್ಕಾರ ಅನೇಕ ಕಾರಣಗಳಿಂದಾಗಿ ಈ ಕಾರನ್ನು ಹರಾಜು ಹಾಕಲಾಗುತ್ತೆ. ಆನಂತರ ಒಬ್ಬರು GM ಎಂಬತಕ್ಕಂಥವ್ರು ಒಬ್ರು ಈ ಕಾರನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಸರ್ಕಾರ ಏನು ಹರಾಜು ಹಾಕುತ್ತೆ, ಆ ಸಂದರ್ಭದಲ್ಲಿ ಒಬ್ರು ಪ್ರಮುಖವಾದಂಥವ್ರು ರಾಜು ಅವರ ನಿಕಟ ಸಂಪರ್ಕವನ್ನ ಹೊಂದಿರ್ತಕ್ಕಂಥವ್ರು ಈ ಕಾರನ್ನ ಸರ್ಕಾರ ಏನು ಹರಾಜು ಹಾಕುತ್ತೆ ಆ ಕಾರನ್ನ ಖರೀದಿ ಮಾಡ್ತಾರೆ. ಈಗಲೂ ಕೂಡ ಅನೇಕ ಮುಖ್ಯಮಂತ್ರಿಗಳಿರ್ಬೋದು ಈ ಕಾರಲ್ಲಿ ಸಂಚಾರ ಮಾಡಿದ್ದಿದೆ. ಅಂದ್ರೆ ಪ್ರಮುಖವಾಗಿ ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಹೊರಗೆ ತಂದಂತ ಸಂದರ್ಭದಲ್ಲಿ ಹಿಂದೇನು ಕೂಡ ಸರ್ಕಾರ ಏನು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿತ್ತು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಕಾರಿನಲ್ಲೂ ಕೂಡ ಕುಳಿತು ಸಂಚಾರ ಮಾಡಿದ್ದಂತ ಪ್ರತೀತಿ ಇದೆ. ಇನ್ನು ಮಾಜಿ ಪ್ರಧಾನಿಗಳು ಕೂಡ ಈ ಕಾರಲ್ಲಿ ಸಂಚಾರ ಮಾಡಿರ್ತಕ್ಕಂಥ ಪ್ರತೀತಿ ಇದೆ. ಪ್ರಮುಖವಾಗಿ ಸರ್ಕಾರ ಡಿ ದೇವರಾಜ್ ಅರಸು ಅವರಿಗೆ ಇಂದಿರಾ ಗಾಂಧಿ ಅವರು ಬಳುವಳಿಯಾಗಿ ನೀಡಿದಂತ ಕಾರನ್ನ ಸರ್ಕಾರ ಹರಾಜಾಕಿದೇಕೆ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಶುರುವಾಗ್ತಾ ಇದ್ರು. ಸಹಿತವಾಗಿ ಅನೇಕ ಸಂದರ್ಭಗಳಲ್ಲಿ ಈ ಕಾರನ್ನ ಅಂದ್ರೆ ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಷ್ಟೇ ಈ ಕಾರನ್ನ ಹೊರ ತೆಗಿತಕ್ಕಂಥ ಪದ್ಧತಿ ಸಂಪ್ರದಾಯ ಈವರೆಗೂ ಇದೆ. ಪ್ರಮುಖವಾಗಿ 1971 ರಲ್ಲಿ ಏನು ಅವರು ಪ್ರಧಾನಿ ಪಟ್ಟಕ್ಕೇರಿದಂಥ ಸಂದರ್ಭದಲ್ಲಿ ಡಿ ದೇವರಾಜ್ ಅರ್ಸ್ ಅವರು ಯಾವ ರೀತಿ ಜನಪರವಾದಂಥ ಆಡಳಿತವನ್ನು ನೀಡ್ತಾ ಇದ್ರು, ಪ್ರಮುಖವಾಗಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿದಂಥ ಉಳುವವನಿಗೆ ಭೂಮಿ ಯೋಜನೆ, ಪ್ರಮುಖವಾಗಿ ಕಾಂಗ್ರೆಸ್ ಪರವಾದಂಥ ಒಲವನ್ನು ತಂದುಕೊಟ್ರು ಎಂಬತಕ್ಕಂಥ ಕಾರಣಕ್ಕಾಗಿ ಈ ಕಾರನ್ನು ನೀಡಿದ್ರು ಎಂಬತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯ ಅವರು ಅಂದರೆ CM ಆದಂಥ ಸಂದರ್ಭದಲ್ಲಿ ಈ ಕಾರಲ್ಲಿ ಕುಳಿತುಕೊಂಡು ಸಂಚಾರ ಮಾಡಿದ್ದಿದೆ. ಈ ಬಾರಿನೂ ಕೂಡ ಸಿದ್ದರಾಮಯ್ಯ ಅವರು ಸಂಚಾರ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಪ್ರಮುಖವಾಗಿ ಕಾರು ಮರ್ಸಿಡಿಸ್ ಬೆಂಚು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಯಾವ ಮಾದರಿಯಲ್ಲಿ ಇತ್ತು ಎಂಬುದನ್ನು ಕೂಡ ನಾವು ನೋಡ್ತಾ ಇದೀವಿ. ಪ್ರಮುಖವಾಗಿ ಕಾರನ್ನು ಖರೀದಿ ಮಾಡಿರ್ತಕ್ಕಂಥ ಮಾಲೀಕರು ಕೂಡ ಇಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಮಾರಾಟ ಹರಾಜಿನಲ್ಲಿ ಖರೀದಿ ಮಾಡಿದಂಥವ್ರು ಕೂಡ ಇಲ್ಲಿ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಸರ್ಕಾರದ ಈ ಕಾರನ್ನು GM ಬಾಬು ಎಂಬತಕ್ಕಂಥವ್ರು ಹರಾಜಿನಲ್ಲಿ ಖರೀದಿ ಮಾಡಿದಂಥವ್ರು ಇದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀವಿ. GM ಬಾಬು ಕಾರ್ ಮಾಲೀಕರೇನಿದ್ದಾರೆ ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನ ಈಗ ಮಾಡ್ತಾ ಇದೀವಿ. ಪ್ರಮುಖವಾಗಿ ಸರ್, ಈ ಕಾರನ್ನ ತಾವು ಸರ್ಕಾರ ಹರಾಜಾಗ್ತಂತ ಸಂದರ್ಭದಲ್ಲಿ ಖರೀದಿ ಮಾಡ್ತೀರಿ, ಈ ಕಾರಿನ ವಿಶೇಷತೆಗಳಿರ್ಬೋದು ಮತ್ತೆ ಆ ಸಂದರ್ಭದಲ್ಲಿ ದೇವರಾಜ್ ಅರ್ಸ್ ಅವರು ಯಾವ ರೀತಿ ಉಪಯೋಗಿಸ್ತಾ ಇದ್ರು, ಈ ವಿಚಾರಗಳ ಕುರಿತಂತೆ ತಾವು ಹಂಚ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ ಸರ್? ಫಸ್ಟ್ ನನ್ನ ಹೆಸರು GM ಬಾಬು ಅಂತ ಹೇಳಿ. 1965 ರಲ್ಲಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು. ಆವಾಗ ನಾನು ಚಿಕ್ಕ ಹುಡುಗ. ಆವಾಗಿದ್ದ ಅವ್ರ ಕೊನೆಯ ಉಸಿರಿಗೂ ಜೊತೆಲೇ ಇದ್ದು ನನಗೆಲ್ಲ ಕೆಲಸ ಕಲಿಸಿ ಅವರು ಇದರ ಆಗಿದ್ದಾರೆ. ಈಗ ಈ ಕಾರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹುಣಸೂರಿಗೆ ಮೈಸೂರಿಗೆಲ್ಲ ಹೋಗ್ತಾಯಿದ್ದೆ ಟೂರ್ ಹೋದಾಗ. ಇದು ಅಫಿಷಿಯಲ್ ಕಾರ್. ಇದು ಇಂದಿರಾ ಗಾಂಧಿ ಅವರು ಡೆಲ್ಲಿಯಿಂದ ಚೀಫ್ ಸೆಕ್ರೆಟರಿಸಲ್ಲಿ ಕೊಟ್ಟು ಇದು ಇಮ್ಮಿಡಿಯೇಟಾಗಿ ದೇವರಾಜ್ ಕೊಡಿ ಅಂತ ಕೊಟ್ಟಿದ್ದು. ಆವಾಗಿದ್ದ ಅವ್ರು ಇರೋವರೆಗೂ ಈ ಗಾಡಿ ಓಡಿಸ್ತಾಯಿದ್ರು. ನಾವು ಎಲ್ಲೆಲ್ಲಿ ಹೋಗಬೇಕು ಅದರಲ್ಲಿ ಹೋಗ್ತಾಯಿದ್ವಿ. ಅದು ನೆನಪಲ್ಲಿ ಇದು ಆ್ಯಕ್ಷನ್ ಆಯಿತು. ಭಾಳ ಜನ ಬಿಡ್ ಮಾಡೋಕ್ಕೆ ಬಂದರು. ಅದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು, ನೋಡಪ್ಪ ನಮಗೆ ಫ್ಯಾಮಿಲಿ ಕಾರ್ ಇದು, ದಯವಿಟ್ಟು ಇದ್ರಿಗೆ ಬೀಟ್ ಮಾಡಬೇಡಿ, ನೀವು ಬೇಕಾದ್ರೆ ಬೇರೆ ಗಾಡಿ ಆದ ಹೇಳಿಗೆ ನಾನು ಕೊಡಿಸ್ತೀನಿ ಅಂತೇಳಿ ಇದನ್ನು ನಾನು ತಗೊಂಡು ಅವತ್ತಿಂದನೇ ಎಲ್ಲ ರೆಸ್ಟೋರ್ ಮಾಡಿ ಅವ್ರ ಬರ್ತ್ಡೇಗೆ, ಅವ್ರದ್ದು ಆ್ಯನಿವರ್ಸರಿ ಡೇಗೆ ಇಲ್ಲಿ ತರ್ತೀವಿ. ಮತ್ತೆ ಅರಸು ಅವರು ಆಡಳಿತ ವೈಖರಿ ಮೆಚ್ಚಿ ಅವ್ರಿಗೂ ನಿಮಗೂ ಏನಾದರೂ ಅಂದರೆ ತಾವು ಅವರ ಅಭಿಮಾನಿನ ಅವ್ರ ಫಾಲೋಯರ್ ಅವ್ರಿಗೂ ನಿಮಗೂ ಯಾವ ರೀತಿ ಸಾಕಿದ್ದು ಮಗ. ಅವರಿಗೆ ಗಂಡು ಮಕ್ಕಳಿಲ್ಲ, ಬರೀ 3 ಹೆಣ್ಮಕ್ಳು. ಅದರಲ್ಲಿ ನಾನೊಬ್ಬನೇ ಅವ್ರ ಜೊತೆ ಕೊನೆಯವರೆಗೂ ಇದ್ದು ಅವರೆಲ್ಲ ಕೆಲಸ ಬನ್ನಿ ಕೂತ್ಕೊ ಬನ್ನಿ. ಇಂಟ್ರೊಡ್ಯೂಸ್ ಮಾಡ್ತೀನಿ ರೀ, ನೀವೆಲ್ಲ ಒಂದೇ ಕಡೆ ಇರಿ, ಅಲ್ಲೂ ಆ ಕಡೆ ಕಡೆ ಇರಬೇಡಿ, ಅಲ್ಲೇ ಕಡೆ ನಾನು ಕರ್ಕೊಂಡ್ಬರ್ತೀನಿ. ಅವರಿಗೆ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಜೊತೆಲೇ ಇದ್ದು ಅವರೆಲ್ಲ ಕೆಲಸ ಕಲಿಸಿದರು. ನಾನು ಅವ್ರ ಜೊತೆಲೇ ಮನೇಲೇ ಉಳಿದ್ಬಿಟ್ಟಿದ್ದು. ಅವ್ರ ಮನೇಲೇ ನನ್ನ ಸಾಕಿ ಅವ್ರ ಗಂಡು ಅಮ್ಮ ಅಂತೂ ಭಾಳ ಖುಷಿ. ನಾನು ನೋಡಿದ್ರೆ ಅವ್ರಿಗೆ ಅಷ್ಟೊಂದು ಆಸೆ. ಮಿಸಸ್ ದೇವರಾಜ್ ಊರ್ಸ್ ಅವ್ರಿಗೆ ಅವ್ರದ್ದೆಲ್ಲ ಫೋಟೋಸ್ ಇದೆ, ತೋರಿಸ್ತೀನಿ. ರಾಜು ಪ್ರಕ್ರಿಯೆಯಲ್ಲಿ ಎಷ್ಟು ರೂಪಾಯಿಗೆ ಇದರ ಮೌಲ್ಯಕ್ಕೆ ಆಗಿನ ಕಾಲದಲ್ಲಿ ಎಷ್ಟು ರೂಪಾಯಿಗೆ ತಾವು ಖರೀದಿ ಮಾಡಿದ್ದು ಸರ್? ಅಂದರೆ ಹರಾಜ್ ಬಿಡ್ ಮಾಡಿದ್ದು ಭಾಳ ಜನ ಇದ್ರಲ್ಲ, ಅದು ಬೇರೆ ಯಾರೋ ಕಮಿಟ್ ಮಾಡ್ಕೊಂಡ್ಬಿಟ್ಟಿದ್ರು. ಆವಾಗ ಅವ್ರನ್ನೆಲ್ಲ ಒಟ್ಟಿಗೆ ಕೂಡಿ ನಾನು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಅವರೆಲ್ಲ ಹೇಳು, ಏ ನಮಸ್ಕಾರ ಸರ್, ಒಂದು ನಿಮಿಷ ಹೇಳ್ತೀನಿ ಕೇಳಿ, ಅವರೆಲ್ಲ ಕನ್ವಿನ್ಸ್ ಮಾಡಿ ಇದು ನಾನೇ ತಗೊಳ, ನಾಳೆ ಏನು ತಗೊಳ್ದೆ ತಗೊಳಪ್ಪ ಅಂತೇಳಿ. ಇಲ್ಲ ಸರ್ ನೀವೇನು ಅವ್ರ ಹೆಸರು ಹೇಳ್ತಾ ಇದ್ದೀರಿ, ನಾವು ಅವ್ರ ಜೊತೆಲಿ ಮಾಡಿದ್ದೀವಿ, ನನಗೆ ಏನಾಗುತ್ತೋ ಅದನ್ನು ಕೊಡ್ತೀನಿ ಅಂತೇಳಿ ಏನೋ ಒಂದು ಅಮೌಂಟ್ ಕೊಟ್ಟೆ. ಮತ್ತು ಇದರ ನಿರ್ವಹಣೆ ಎಲ್ಲ ಹೇಗೆ ಸರ್ ಇವಾಗ? ಬ್ಯೂಟಿಫುಲ್ ಆಗಿದೆ. ನಮ್ಮದೇ ಮೇಂಟೆನೆನ್ಸು. ಎಲ್ಲರೂ ಹೇಳ್ತಾರೆ ಹೆಂಗ್ರಿ ನೀವು ಮೇಂಟೈನ್ ಮಾಡ್ತೀವಿ. ಈಗ ನೀವು ನೋಡಿ ಅವ್ರು ಚೀಫ್ ಸೆಕ್ರೆಟರಿ ಅಮ್ಮ ನಿಂತವ್ರಲ್ಲ, ಚೀಫ್ ಸೆಕ್ರೆಟರಿ ಅಮ್ಮ ಯಾವ್ದು ಮೇಂಟೆನೆನ್ಸ್ ಇದೆ ಸರ್? ಅದು 68ನೇ ಮಾಡಲಿದ್ದು, 68 ಮಾಡಲು ಯಾವ ಥರ ನೀವು ಮೇಂಟೈನ್ ಮಾಡ್ತೀರಾ? ಇದು ಬಂದವ್ರಲ್ಲ ಅದೇ ಕೇಳ್ತಾರೆ ಸರ್. ಮತ್ತೆ ಯಾವ್ಯಾವ ಮುಖ್ಯಮಂತ್ರಿಗಳ ಆಡಳಿತಾವಧಿಯಲ್ಲಿ ಅವ್ರನ್ನೂ ಕೂಡ ಈ ಕಾರಲ್ಲಿ ಕೂರಿಸ್ಕೊಂಡು ಸಂಚಾರ ಮಾಡಿ ಎಲ್ಲ ಮುಖ್ಯಮಂತ್ರಿಗಳು ಇದ್ರಲ್ಲಿ ಕೂತಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ, ಇದು 6ನೇ ವರ್ಷ ಕೂತ್ರೆ. ಅವ್ರಿಗೆಲ್ಲ ಕೂತ್ಕೊಂಡು ಈ ಆದಷ್ಟು ಅವ್ರು ಎಲ್ಲಿ ಸಿಕ್ಕಬೇಕು, ಅವ್ರು ಮಾಡಂಗೆ ಕೆಲಸ ಮಾಡಬೇಕು ಅಂತ ಅವ್ರ ಫೋಟೋ ಹಾಕಿ, ನೀವು ದೇವರ ಅಷ್ಟು ಏನು ಕೆಲಸ ಮಾಡೋದು ನಮ್ಮ ಸ್ಟೇಟ್ಗೆ, ನೀವು ಮುಖ್ಯಮಂತ್ರಿ ಆದಾಗ ಅದೇ ಕೆಲಸ ಮಾಡಿ, ಬಡವರ ಕಣ್ ತೆಗೆದು ನೋಡಿ, ದುರಂಕಾರ ತೋರಿಸ್ಬಿಡಿ ಅಂತ ನಾವು ಹೇಳ್ತೀವಿ. ಈಗ ನೀವು ಬಂದಿದ್ದೀರಿ ಕೆಲಸ ಕಾರ್ಯ ಬಿಟ್ಟು, ನಿಮ್ಮ ಅನುಸರಣೆ ಮಾಡ್ಬೇಕು ತಾನೆ. ಏನೋ ಒಂದು ಕಷ್ಟದಲ್ಲಿ ಬರ್ತೀರಾ, ಅಂಥ ಕಷ್ಟದಲ್ಲಿ ನಾವು ಸಹಾಯ ಮಾಡಬೇಕು. ಅಧಿಕಾರ ಅದಕ್ಕೆ ಕೇಳೋದು. ನಾವು ಈ ಕಾರು ಹೋಗ್ತಾಯಿದ್ರೆ ಟೂರು ಬುದ್ಧಿಯವರಿದ್ದಾಗ ಅವರು ಸೇಬು ಏ ಸ್ವಲ್ಪ ನಿಲ್ಸಪ್ಪ ಅನ್ನೋರು, 2 ಎತ್ತಿನ ಗಾಡಿ ಗಂಡ ಹೆಂಡತಿ ಹೊಡ್ಕೊಂಡು ಹೋಗೋರು. ಅವ್ರು ಹೇಳ್ತಾರೆ ದೇವ್ರು ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ, ಅವ್ರು ಓಟಿದ್ದ ನಾವು ಈ ಕಾರಲ್ಲಿ ಕೂತಿರೋದು, ನಿಲ್ಸಪ್ಪ ಅದು ಏನು ಅಂತ ಕೇಳೋಣ ಅಂತೇಳಿ ಗಾಡಿ ನಿಲ್ಲಿಸಿ ಗಂಡ ಹೆಂಡತಿ ಇಬ್ಬರಿಗೂ ಮಾತಾಡಿ, ಅವ್ರಿಗೆ ಎಷ್ಟು ಮಕ್ಕಳು, ಈ ವಿಜಯನ ಮಕ್ಕಳು, ಯಾವ ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಅಂದರು. ಏನಮ್ಮ ನಿಂಗೆ ಏನಾದರೂ ಜಮೀನು ಎಷ್ಟಿದೆ? ಅಯ್ಯೋ 3 ಎಕರೆ ಇದೆ ಸ್ವಾಮಿ. ಇನ್ನೊಂದು 5 ಎಕರೆ ಕೊಟ್ಟರೆ ಮಾಡ್ತೀಯಾ? ಅಯ್ಯೋ ನೀವೆಲ್ಲ ದಾರಿಯಲ್ಲಿ ಹೋಗ್ತಾ ಇದ್ರಿ, ನೀವೆಲ್ಲಿ ಕೊಡೋಕ್ಕಾಗುತ್ತೆ 5 ಎಕರೆ ಸಿ ಎಮ್ಗೆ? ಅದಕ್ಕೆ ನಾಳೆ ಮುಖ್ಯಮಂತ್ರಿ ಅಯ್ಯೋ ಯಾವ ಮಂತ್ರಿ ನಮಗೆಲ್ಲ ಗೊತ್ತಾಗಲ್ಲ ಸ್ವಾಮಿ, ಇದು ನಮ್ಗೆ ಹೋಗಿ ನಿಮ್ಮ ಅಡ್ರೆಸ್ ಕೊಡು. ಅವ್ರು ಆವಾಗಲೇ ಅವರು ಎ ಸಿನ ಕರೆದು ಸ್ಪಾಟಲ್ಲಿ ನಾನು ಹೋಗ್ಬಿಟ್ಟು ಬರೋಷ್ಟೊಂದು ಹುಣಸರಲ್ಲಿ ಅವರಿಗೆ ಅಲಾಟ್ಮೆಂಟ್ ಕೊಡಪ್ಪ ಅಂದಿದ್ರು, ಕೊಟ್ಟರು. ಸರ್ ಈಗ ಅರಸು ಅವರ ಆಡಳಿತ ವೈಖರಿಗೂ ಈಗಿನ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಆಡಳಿತ ವೈಖರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ತುಲನೆ ಮಾಡ್ತೀರಿ ಸರ್? ಡಿಫ್ರೆನ್ಸಸ್ ನೋಡಿ, ಭಾಳ ಜನಕ್ಕೆ ಮುಖ್ಯಮಂತ್ರಿ ಸ್ಥಾನ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅವರು ದೇವರಿಗಿಂತ ದೊಡ್ಡದು. ದೇವಸ್ಥಾನಕ್ಕೆ ಹೋಗಿ ಉಂಡಿಯಲ್ಲಿ ಕಾಸು ಹಾಕ್ಬಿಟ್ರೆ ನಮ್ಮ ಕೆಲಸ ಆಗಲ್ಲ. ಅದೇ ಥರ ಮುಖ್ಯಮಂತ್ರಿನ ಹೋಗಿ ನೋಡಿದ್ರೆ ಅವತ್ತೇ ಎಂಥ ಕೆಲಸ ಬೇಕಾದ್ರೂ ಮಾಡ್ತಾರೆ. ಅವರು ಮಾಡೋವಾಗ ಯಾವಾಗಲೂ ಪಬ್ಲಿಕ್ ನೋಡಿ ಜನ ಇದ್ದಾರಲ್ಲ ಎಲ್ಲರನ್ನೂ ಭೇಟಿ ಮಾಡಬೇಕು. ಅಂದರೆ ಆವಾಗಲೇ ಸಿ ಎಮ್ ಆಗೋದು. ಒಂದೇ ಸಲ ನಾವು ಸಿ ಎಮ್ ಆಗೋಗ್ಬಿಟ್ರೆ ದೊಡ್ಡ ಮನುಷ್ಯರಾಗೋಗ್ಬಿಡ್ತಾರೆ. ಇದರಲ್ಲಿ ಜನ ಓಟ್ ಹಾಕಲ್ಲ. ನಮ್ಮ ದುರಂಕಾರ ಅವ್ರ ಹತ್ರ ತೋರಿಸ್ಬಾರ್ದು. ನಾವು ಸಣ್ಣ ಮಟ್ಟಕ್ಕೆ ಹೋಗಬೇಕು. ಭೂಮಿ ಮಟ್ಟಕ್ಕೆ ಹೋಗಿ 2 ಕೈಲಿ ನಮಸ್ಕಾರ ಮಾಡ್ತಾಯಿದ್ರು. ಇಲ್ಲಿ ಬಂದಾಗ ಗೇಟ್ ಹತ್ರ ಕಾರ್ ನಿಲ್ಲಿಸಿದ್ರೆ ಅವ್ರ ಹಿಂದೆಗಡೆ ನೋಡಿ 2 ಕೈನಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡಿ, ಅವ್ರು ಎಷ್ಟು ಜನ ಇದ್ದಾರೆ 8 ಜನ ಪೇಪರ್ ಇಸ್ಕೊಳಪ್ಪ ಅನ್ನೋರು. 3 ಜನ ಪಿ ಎ ಇಟ್ಟಿದ್ವಿ, ರಾಜು, ಶಾಸ್ತ್ರಿ, ಮೊಯ್ದೀನ್ ಅಂತೇಳಿ 3 ಜನ ಸಿ ಎಮ್ಗೆ. ಎಲ್ಲ ಅವ್ರು ಇವತ್ತು ಕೊಟ್ಟರೆ ಲೆಟ್ರು ನಾಳೆ ಲೆಟ್ರ್ ಹಾಕಿ ಹೋಗ್ಬೇಕದು ಮುಂದಕ್ಕೆ. ಆ ಥರ ಎಲ್ಲ ಮಾಡಿ ಇವಾಗ ಯಾರು ಮಾಡ್ತಾರೆ? ಟೈಮ್ ಇಲ್ಲ. ಅದು ಜೊತೆಲಿದ್ದಾರಲ್ಲ ಅವ್ರುಗಳು ಸರಿ ಇಲ್ಲ. ಮುಖ್ಯಮಂತ್ರಿಗೆ ಹೆಂಗಿರಬೇಕು ನೋಡಿ, ಇವಾಗ ಇಷ್ಟು ಜನ ಬಂದಿದ್ದಾರೆ, ಒಂದು ಅರ್ಧ ಗಂಟೆ ಮುಂಚೆ ಬಂದು ಸರ್ ಎಲ್ಲರ ಹತ್ರ ಮಾತಾಡಿ ಅನ್ಬೇಕಾದ್ರು. ಏನಿದೆಲ್ಲ ಫುಲ್ ಪೇಪರ್ ಬಂದ್ಬಿಟ್ರು. ಈಗ ಹೆಂಗೆ ಬರ್ತಾರೆ, ಒಳ್ಳೆ ಎಕ್ಸ್ಪ್ರೆಸ್ ಬಂದಾಗ ಬಂದು ದಡ ಬಡ ಬಡ ಅಂತ ಒಳಗಡೆ ಹೋಗಿ ಆರು ಹಾಕ್ಬಿಟ್ಟು ಗಬಕ್ಕಂತ ಕಾರಲ್ಲಿ ಕುತ್ಕೊಂಡ್ಬಿಡ್ತಾರೆ. ಪ್ರಯೋಜನ ಏನು? ಈಗ ನೀವು ಬೆಳಗ್ಗೆಯಿಂದ ಕಾಯ್ತಾರೆ ಈ ಬಿಸಿಲಲ್ಲಿ ಏನಕ್ಕೆ? ಅವರೊಂದು 4 ಮಾತಾಡಲಿ ಅವ್ರ ಬಗ್ಗೆ ಅಂತ. ಟೈಮ್ ಇಲ್ಲ. ಇದಿಷ್ಟು ಅರಸವರ ಸಾಕು ಮಗ ಆಗಿರತಕ್ಕಂತ ನಾನೇ ಸಾಕು ಮಗ ಎಂಬತಕ್ಕಂತ ಮಾತನ್ನ ಹೇಳ್ತಾ ಇರತಕ್ಕಂತ ಜಿಎಂ ಬಾಬು ಅವರ ಮಾತು ಪ್ರಮುಖವಾಗಿ ಕಾರನ್ನ ಅವರ ಪ್ರೀತಿಯ ಉಡುಗೊರೆಯಾಗಿ ಖರೀದಿ ಮಾಡಿದಾಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಅವರ ಆಡಳಿತ ವೈಖರಿ ಅಂದ್ರೆ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತವನ್ನ ನೀಡ್ತಿದ್ರು ಎಂಬುದರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು.